ಗೈಸ್ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ 2019 ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ ನೋಡಿ ಈ ಕ್ವಶನ್ ನಾವು ಮಾಡಬೇಕಾದ್ರೆ ಓಕೆನಾ ನಮಗೆ ಇನ್ಕಮ್ ಟ್ಯಾಕ್ಸ್ ಜ್ಞಾಪಕ ಬರುತ್ತೆ ಜ್ಞಾಪಕ ಬರೋದಲ್ಲ 99.99% ಸೇಮ್ ಹಾಗೆ ಇರುತ್ತೆ ಒಂದೇ ಒಂದು ಸ್ಟೆಪ್ ಮಾತ್ರ ಎಕ್ಸ್ಟ್ರಾ ಇದೆ ಈ ಕ್ವಶನ್ ಏನದು ಎಕ್ಸ್ಟ್ರಾ ಅಂತ ನಾನು ಹೇಳ್ತೀನಿ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಿದ್ದು ಗೊತ್ತಾ ಅದನ್ನ ಮರಿಬಾರದು ಓಕೆನಾ ಸೇಮ್ ಅದೇ ಮೆಥಡ್ ಅಲ್ಲೇ ಇರುತ್ತೆ ಆದ್ರೆ ಒಂದು ಎರಡು ಸ್ಟೆಪ್ ನಮಗೆ ಇಲ್ಲಿ ಕಡಿಮೆ ಆಗುತ್ತೆ ಓಕೆನಾ ಫಸ್ಟ್ ನಾನು ಕ್ವಶನ್ ಓದ್ಬಿಡ್ತೀನಿ ಈಗ ಇವರು ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಸಂದೇಶ್ ಅಂಡ್ ಕಂಪನಿ ಲಿಮಿಟೆಡ್ ಫಾರ್ ದ ಪ್ರೀವಿಯಸ್ ಇಯರ್ 2017-18 ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 2,50,000 ರೆಂಟ್ ಅಂಡ್ ಟ್ಯಾಕ್ಸಸ್ 27,500 ಡಿಪ್ರಿಸಿಯೇಷನ್ 60,000 ಫೈರ್ ಇನ್ಶೂರೆನ್ಸ್ 17,000 ಪ್ರಾವಿಷನ್ ಫಾರ್ ಟ್ಯಾಕ್ಸ್ 3,10,000 ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ 14,400 ಡೊನೇಷನ್ಸ್ ಟು ರಾಜೀವ್ ಗಾಂಧಿ ಫೌಂಡೇಶನ್ 10,000 ಜನರಲ್ ಎಕ್ಸ್ಪೆನ್ಸಸ್ 65,500 ಪ್ರಪೋಸ್ಡ್ ಡಿವಿಡೆಂಡ್ 10,500 ನೆಟ್ ಪ್ರಾಫಿಟ್ 5,96,100 ಗ್ರಾಸ್ ಪ್ರಾಫಿಟ್ ರೆಂಟ್ ರಿಸೀವ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಡಿವಿಡೆಂಡ್ ರಿಸೀವ್ ಫ್ರಮ್ ಇಂಡಿಯನ್ ಕಂಪನಿ ಅಡಿಷನಲ್ ಇನ್ಫಾರ್ಮೇಶನ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 9,600 ಮುನ್ಸಿಪಲ್ ಟ್ಯಾಕ್ಸಸ್ 1,600 ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಅಂತ ಹೇಳಿದ್ದಾನೆ ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಸಮ್ ಎಷ್ಟು 9,600 ರುಪೀಸ್ ಮುನ್ಸಿಪಲ್ ಟ್ಯಾಕ್ಸಸ್ ಸಂಬಂಧಪಟ್ಟಿರುವಂತೆ 1,600 ರುಪೀಸ್ ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಮಾಡಿರೋದಕ್ಕೆ ಸಂಬಂಧಪಟ್ಟಿರುವಂತೆ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ 50,000 ಇದೆ ಅಂತ ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಅಂತ ಹೇಳ್ತಾರೆ ಕರೆಕ್ಟಾ ಪ್ಲೀಸ್ ಇಲ್ಲಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಏನ್ ಅರ್ಥ ಮಾಡ್ಕೊಂಡಿದ್ವಿ ಯಾವ್ದಾವ್ದು ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಯಾವ್ಯಾವ ಇನ್ ಅಡ್ಮಿಸಿಬಲ್ ಇನ್ಕಮ್ಸ್ ಯಾವ್ಯಾವ ಬಿಸ್ನೆಸ್ ಇನ್ಕಮ್ಸ್ ಅಥವಾ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಮಾಡಿಲ್ಲ ನಾಟ್ ರೆಕಾರ್ಡೆಡ್ ಇದೆ ಸೇಮ್ ರೂಲ್ಸ್ ಏನು ಚೇಂಜ್ ಇಲ್ಲ 100%ಗೆ 100% ಅದೇ ಇದೆ ಓಕೆನಾ ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ಸೊ ಈಗ ಬಿಸ್ನೆಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಈ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ಅಮೌಂಟ್ ಎಷ್ಟು ಅಂತ ಮಾಡೋಣ ಕ್ಲಿಯರ್ ಆಗಿರ್ಲಿ ಓಕೆನಾ ಈಸಿಯಾಗಿ ಅರ್ಥ ಆಗುತ್ತೆ ಕಷ್ಟ 1% ಕಷ್ಟ ಆಗಲ್ಲ 14 ಮಾರ್ಕ್ಸ್ 10-12 ನಿಮಿಷದಲ್ಲಿ ಬಂದ್ಬಿಡುತ್ತೆ ಈಗ ಫಸ್ಟ್ ಆಸ್ ಯೂಶುವಲ್ ನೆಟ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ 5,96,100 ಕೊಟ್ಟಿದ್ದಾರೆ ಇದಕ್ಕೆ ನಾವು ಯಾವಾಗ್ಲೂ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತ ಎಕ್ಸ್ಪೆನ್ಸಸ್ ಏನಾದ್ರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿದಾರ ಓಕೆನಾ ಮಾಡಿದ್ರೆ ಅವೆಲ್ಲ ಏನ್ ಮಾಡಬೇಕು ಆಡ್ ಮಾಡಬೇಕಾಗುತ್ತೆ ಈಗ ಫಸ್ಟ್ ಯಾವ್ಯಾವ ಬಿಸ್ನೆಸ್ ಗೆ ಸಂಬಂಧಪಟ್ಟರು ಇನ್ಕಮ್ ಎಕ್ಸ್ಪೆನ್ಸಸ್ ಅಲ್ಲ ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ 9,600 ಅಂತ ಹೇಳಿದ ಕರೆಕ್ಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡ್ಬರೋಣ ಮುನ್ಸಿಪಲ್ ಟ್ಯಾಕ್ಸಸ್ 9,600 ಇಲ್ಲ ಇಲ್ಲ ಮುನ್ಸಿಪಲ್ ಟ್ಯಾಕ್ಸಸ್ 9,600 ಇನ್ಶೂರೆನ್ಸ್ ಅಮ್ಮ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇವೆರಡು ಇನ್ಕ್ಲೂಡ್ ಆಗಿರೋದು ಓಕೆನಾ ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಆಗಿರೋದು 1,600 ಅರ್ಥ ಆಗ್ತಿದ್ಯಾ ಕ್ಲಿಯರಾ ಅಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು ಡಿಪ್ರಿಸಿಯೇಷನ್ ಐಟಿ ರೂಲ್ಸ್ ಪ್ರಕಾರ 50,000 ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಎಷ್ಟಿದೆ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 60,000 ರುಪೀಸ್ ಇದೆ ಅದನ್ನ ಇಲ್ಲಿ ಹಾಕ್ತೀವಿ ಇನ್ನ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ರೆಂಟ್ ಅಂಡ್ ಟ್ಯಾಕ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ಡಿಪ್ರಿಸಿಯೇಷನ್ ತಗೊಂಡಿದ್ದೀವಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್ ಆದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮಾತ್ರ ಎಂತದ್ದು ಇನ್ಅಡ್ಮಿಸಬಲ್ ಆಗುತ್ತೆ ಕರೆಕ್ಟಾ ಎನಿ ಪ್ರಾವಿಷನ್ಸ್ ಎನಿ ರಿಸರ್ವ್ಸ್ ಇಸ್ ಎ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ ಕರೆಕ್ಟಾ
entertainment expenses business donations ಯಾರು ಕೊಟ್ಟಿರೋದಂತೆ ರಾಜೀವ್ ಗಾಂಧಿ ಫೌಂಡೇಶನ್ ಗೆ ಕೊಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಆರ್ಜಿಎಫ್ ಕೊಟ್ಟಿದ್ರೆ ಇನ್ಅಡ್ಮಿಸಿಬಲ್ ಆಗುತ್ತೆ ಯಾರಿಗೆ ಡೊನೇಷನ್ ಕೊಟ್ಟರು ಇನ್ಅಡ್ಮಿಸಿಬಲ್ ಆಗುತ್ತೆ ಎಕ್ಸೆಪ್ಟ್ ಸೈಂಟಿಫಿಕ್ ರಿಸರ್ಚ್ ಲ್ಯಾಬೊರೇಟರಿ ಕೊಟ್ಟರೆ ಮಾತ್ರ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅರ್ಥ ಆಯ್ತಾ ಇನ್ನ ಜನರಲ್ ಎಕ್ಸ್ಪೆನ್ಸಸ್ ಮುಗಿದಿದೆ ಯಾಕೆಂದ್ರೆ ಆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲೇ ಮುನಿಸಿಪಲ್ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗಿತ್ತು ಮತ್ತೆ ಇನ್ನೇನೋ ಇನ್ಶೂರೆನ್ಸ್ ಆನ್ ಹೌಸ್ ಪ್ರಾಪರ್ಟಿ ಕೂಡ ಇನ್ಕ್ಲೂಡ್ ಆಗಿತ್ತು ಅವೆರಡನ್ನು ತೆಗೆದ್ರೆ ಇನ್ನು ಉಳಿದಿರೋದಿಲ್ಲ ಬಿಸ್ನೆಸ್ ಆಗಿರುತ್ತೆ ಇನ್ನ ಪ್ರಪೋಸ್ ಡಿವಿಡೆಂಡ್ ಅಂತ ಇದೆ ಅದನ್ನು ಕೂಡ ಏನ್ ಮಾಡಬೇಕು ತೆಗಿಬೇಕಾಗುತ್ತೆ ಎಷ್ಟ್ ಇದೆ ಪ್ರಪೋಸ್ ಡಿವಿಡೆಂಡ್ 10,500 ಇದೆ ಅಲ್ಲಿಗೆ ಇಷ್ಟು ಇನ್ಅಡ್ಮಿಸಿಬಲ್ ಆಯ್ತು ತಗೊಂಬಿಡೋಣ 4,01,700 ಬರುತ್ತೆ ಇದನ್ನ ಆಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಹೇಳಿ 997,800 ಬರ್ತಾ ಇದೆ ಇದರಲ್ಲಿ ಮೈನಸ್ ಮಾಡಬೇಕು ಏನ್ ಮಾಡಬೇಕು ಅಂದ್ರೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಕರೆಕ್ಟಾ ಯಾವ ಯಾವ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಬಿಟ್ಬಿಟ್ಟಿದ್ವಿ ಅದನ್ನ ತಗೊಳ್ತೀವಿ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಒಂದೇ ಒಂದು ಐಟಮ್ ಯಾವ್ದು ಐಟಿ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ 50,000 ತಗೋಬೇಕಾಗಿತ್ತು ಕರೆಕ್ಟಾ ಅದೊಂದು ಪಾಯಿಂಟ್ ಇಲ್ಲಿ ಬರೆದ್ರೆ ಅಲ್ಲಿ ಇನ್ಯಾವ ಪಾಯಿಂಟ್ ಬರೋಲ್ಲ ಓಕೆನಾ ಆಸ್ ಪರ್ ಐಟಿ ಎಷ್ಟು 50,000 ಕ್ಲಿಯರ್ ಇನ್ನ ಎರಡನೇದು ಇನ್ಅಡ್ಮಿಸಬಲ್ ಇನ್ಕಮ್ಸ್ ಕರೆಕ್ಟಾ ಇವು ಏನಾಗಿರುತ್ತೆ ಕ್ರೆಡಿಟ್ ಆಗ್ಬಿಟ್ಟಿರುತ್ತೆ ಕ್ರೆಡಿಟ್ ಟು ಪಿ ಅಂಡ್ ಎಲ್ ಅಕೌಂಟ್ ಕರೆಕ್ಟಾ ಹಾಗಾದ್ರೆ ಯಾವ ಯಾವ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಇನ್ಕಮ್ಸ್ ಸೇರ್ಕೊಂಡಿದೆ ಅದರಲ್ಲಿ ಮೊದಲನೆಯದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಿದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೇರ್ಕೊಂಡಿದೆ ಎಷ್ಟು ಸೇರ್ಕೊಂಡಿದೆ 80,000 ರುಪೀಸ್ ಸೇರ್ಕೊಂಡಿದೆ ಎರಡನೇದು ಪ್ರಾಫಿಟ್ ಆನ್ ಸೇಲ್ ಆಫ್ ಏನೋ ಫಿಕ್ಸ್ಡ್ ಆಸೆಟ್ ಹೇಳಲ್ಲ ನೀವು ನಾನೇ ನೋಡ್ಬೇಕು ಓದ್ಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ನೀವೆಲ್ಲ ನಿದ್ದೆ ಮಾಡ್ತಾ ಇರ್ತೀರಾ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ 24,000 ಇದೆ ಹಾಗೆ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಎಷ್ಟಂತ ಹೇಳ್ತಿದ್ದಾನೆ 20,000 ಇರೋದೇ ಅಷ್ಟು ಅಷ್ಟು ಕೂಡ ಹೌದಾ ಇನ್ಅಡ್ಮಿಸಿಬಲ್ ಆಗಿದೆ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 2,11,000 ರುಪೀಸ್ ನ ಏನ್ ಮಾಡಬೇಕು ಮೈನಸ್ ಮಾಡಿದ್ರೆ ನಮಗೆ ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೆಯ ಕರೆಕ್ಟಾ ನೋಡಿ ಮೆಜಾರಿಟಿ ಆಫ್ ದ ಆನ್ಸರ್ ಬಂದ್ಬಿಡ್ತು ಈಗ ನಾವು ಏನ್ ಮಾಡಬೇಕು ಅಂದ್ರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಎರಡು ಒಂದೇ ಅರ್ಥ ಆಗ್ತಾ ಇದೆಯಾ ಈಗ ಟ್ಯಾಕ್ಸಬಲ್ ಇನ್ಕಮ್ ಆಫ್ ತನುಷ್ ಕಂಪನಿ ಅಲ್ವಾ ತನುಷ್ ಕಂಪನಿ ಸಂದೇಶ ಅದು ಸಂದೇಶ್ ಕಂಪನಿ ಓಕೆನಾ ಈಗ ಹೆಂಗ್ ಮಾಡೋದು ಸರ್ ಅದನ್ನು ನಾನೇ ಹೇಳ್ಕೊಡ್ತೀನಿ ಓಕೆನಾ 1, 2, 3 ಕ್ಲಿಯರಾ ಈಗ ಇದನ್ನ ಮಾಡಬೇಕಾದ್ರೆ ಫಸ್ಟ್ ನಮಗೆ 5 heads ಆಫ್ ಇನ್ಕಮ್ ಇದೆ ಒಂದು ಕಂಪನಿಗೆ ಸ್ಯಾಲರಿ ಇನ್ಕಮ್ ಅಂತೂ ಇರಲ್ಲ ಕರೆಕ್ಟಾ ಹಾಗಾದ್ರೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಇರುತ್ತೆ ತಾನೆ ಇರುತ್ತೆ ಹಾಗಾದ್ರೆ ಫಸ್ಟ್ ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮ್ಗೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ 60,000 ಕೊಟ್ಟಿದ್ದಾನೆ ಹಾಗೆ 80,000 ಕೊಟ್ಟಿದ್ದಾನೆ ಹಾಗೆ ಮುನಿಸಿಪಲ್ ಟ್ಯಾಕ್ಸಸ್ 9,600 ಅಂತ ಹೇಳಿದ್ದಾನೆ ಹಾಗಾದ್ರೆ ನಮಗ್ ಬಂದಿರೋ 80,000 ರುಪೀಸ್ ಅಲ್ಲಿ ಇನ್ನು ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ
ಕರೆಕ್ಟ್ ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಹೌಸ್ ಪ್ರಾಪರ್ಟಿ ಇದು ಎಸಿದ್ಯಪ್ಪ 80,000 ರೂಪೀಸ್ ಇದೆ ಕರೆಕ್ಟ್ ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಎಷ್ಟು ಹೋಗಬೇಕು 9,600 ಹೋಗಬೇಕು ಹೋದ್ರೆ ಎಷ್ಟಪ್ಪ ಬರುತ್ತೆ 70,400 ಇದನ್ನ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೀತೀವಿ ಕರೆಕ್ಟ್ ಇದು ಹೌಸ್ ಪ್ರಾಪರ್ಟಿ ಮಾಡಿದ್ವಿ ಹೋದ ವರ್ಷ ಮಾಡಿಲ್ಲ ಅಂದ್ರೆ ಕಲ್ತ್ಕೋಬೇಕು ಓಕೆನಾ ಇದರಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೀವಿ ಏನ್ ಕೊಡ್ತೀವಿ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಅಂದ್ರೆ 30% ನೆಟ್ ಆನ್ಯುಯಲ್ ವ್ಯಾಲ್ಯೂ ಮೇಲೆ ಕೊಡ್ತೀವಿ ಅಂದ್ರೆ ಈ 70,400 ಮೇಲೆ ಓಕೆನಾ 70,400 ಮೇಲೆ 30% ಎಷ್ಟು ಬರುತ್ತೆ ಹೇಳಿ 120 ಬರುತ್ತೆ ಕರೆಕ್ಟ್ ಬರೋದನ್ನ ನಾನು ಏನಂತ ಕರೀತೀನಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಎಷ್ಟು ಬರುತ್ತೆ ಹೇಳಿ 49,280 ರೂಪೀಸ್ ಬರ್ತದೆ ಇದು ಮೊದಲನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯ್ತು ಇನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ನಮಗೆ 7,86,800 ಬಂದಿದೆ 7,86,800 ಬಂದಿದೆ ಇದು ಆಲ್ರೆಡಿ ಮಾಡ್ಬಿಟ್ಟಿದ್ವಿ ಕರೆಕ್ಟ್ ಮೂರನೇ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಏನಾದ್ರೂ ಇದೆಯಾ ನೋಡಿ ಇಲ್ಲಿ ಸೇಲ್ ಆಫ್ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ ಅದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಗೊತ್ತಿಲ್ಲ ಹೌದಾ ಆದ್ರೂ ನಾವು ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ ಅದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆದ್ರೂ ಆಗಿರ್ಬೋದು ಪ್ಲಾಂಟ್ ಅಂಡ್ ಮಿಷನರಿ ಆದ್ರೂ ಆಗಿರ್ಬೋದು ಪ್ಲಾಂಟ್ ಅಂಡ್ ಮಿಷನರಿ ಆದ್ರೆ ಶಾರ್ಟ್ ಟರ್ಮ್ ಆಗುತ್ತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿದ್ರೆ ಲಾಂಗ್ ಟರ್ಮ್ ಆಗಿರ್ಬೋದು ಹೇಳಕ್ ಆಗಲ್ಲ ಆದ್ರೆ ನಾನು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಓಕೆನಾ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಎಷ್ಟು ಬಂದಿದೆ 37,000 ಬಂದಿದೆ ಕ್ಲಿಯರಾ ಅದು ಬ್ಯಾಲೆನ್ಸ್ ಆಯ್ತು ಇನ್ನ ನಾಲ್ಕನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡಬೇಕು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇದೆ ಡಿವಿಡೆಂಡ್ ರಿಸೀವ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಇದೆ ಅದಕ್ಕೆ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಓಕೆನಾ ಎಷ್ಟಿದ್ಯಪ್ಪ 24,000 ಇದೆ ಕರೆಕ್ಟ್ ಹಾಗೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇಂಡಿಯನ್ ಕಂಪನಿ ಏನಾಗುತ್ತೆ ಎಕ್ಸೆಂಪ್ಷನ್ ಆಗುತ್ತೆ ಕರೆಕ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನಾವು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಏನ್ ಮಾಡ್ತಾ ಇದ್ವಪ್ಪ ಇಲ್ಲೋ ಹಾದೆ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಒಟ್ಟು ಎಷ್ಟಾಯ್ತು 24,000 ಆಯ್ತು ಇದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರೆದು ಈಗ ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದು ಗ್ರಾಸ್ ಟೋಟಲ್ ಇನ್ಕಮ್ ಈಗ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ 8,90,080 ರುಪೀಸ್ ಬರ್ತಾ ಇದೆ ಇದರಲ್ಲಿ ನಾವು ಲೆಸ್ ಓಕೆನಾ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G to 80JJA ಅಂತ ಬರುತ್ತೆ ಓಕೆನಾ ಒಂದ್ ನಿಮಿಷ ಹೇಳ್ತೀನಿ 80LA ಓಕೆನಾ ಈಗ ಇದರಲ್ಲಿ ನಮಗೆ ಬರೋ ಅಂತ ಡಿಡಕ್ಷನ್ 80G ನಲ್ಲಿ ಮಾತ್ರ ಬರುತ್ತೆ ಅಂಡರ್ ಸೆಕ್ಷನ್ 80G ನಲ್ಲಿ ಏನಿದೆ ಡೊನೇಷನ್ ಟು ಯಾರು ಕೊಟ್ಟಿದ್ದೀವಿ ರಾಜೀವ್ ಗಾಂಧಿ ಫೌಂಡೇಶನ್ ಕೊಟ್ಟಿದ್ದೀನಿ ಈ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಇಲ್ಲ ಬತ್ತಿದಳಲ್ಲ ಅವಳು ಇರ್ಲಿ ಓಕೆನಾ ರಾಜೀವ್ ಗಾಂಧಿ ಮತ್ತೆ ಇಂದಿರಾ ಗಾಂಧಿ ನೆಹರು ಗಾಂಧಿ ಈ ತರದ್ದು ಗಾಂಧಿ ಫ್ಯಾಮಿಲಿಗೆ ಏನಾದರೂ ಕೊಟ್ಟಿದ್ರೆ ಡೊನೇಷನ್ಸ್ ಎಷ್ಟು ಕೊಟ್ಟಿದ್ದೀರಾ ಆ ಡೊನೇಷನ್ಸ್ ಮೇಲೆ 50% ಮಾತ್ರ ಡಿಡಕ್ಷನ್ಸ್ ಕೊಡ್ತೀವಿ ಅರ್ಥ ಆಗ್ತಿದೆ ಎಷ್ಟು ಪರ್ಸೆಂಟ್ ಕೊಡ್ತೀವಿ 50% ಹಾಗಾದ್ರೆ 10,000 ರುಪೀಸ್ ಮೇಲೆ ನಾವು ಎಷ್ಟು ಪರ್ಸೆಂಟ್ ಕೊಡ್ತೀವಿ 50% ಕೊಡ್ತೀವಿ 5,000 ಡಿಡಕ್ಷನ್ ಕೊಡಿ ಬರೋದನ್ನ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರೀತೀವಿ
ಓಕೆನಾ ಇದನ್ನ ಏನಂತ ಕರೆಯೋಣ ಟ್ಯಾಕ್ಸಬಲ್ ಇನ್ಕಮ್ ಬಂತ ಇಷ್ಟ ಮಾಡಿದ್ರೆ ಎಷ್ಟು ಮಾರ್ಕ್ಸ್ 14 ಮಾರ್ಕ್ಸ್ ಬರ್ತದೆ